ಎರಡು ವರ್ಷದಿಂದ ಸ್ಕೂಲ್ ಕಟ್ಟಡ ಬಿದ್ದೋಗಿದೆ, ಅಲ್ಲಿ ಬಾಗಿಲೇ ತೆಗೆದಿಲ್ಲ, ಇದೆಲ್ಲ ಈಗ ಕಂಪ್ಲೀಟ್ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲೇನಿದೆ. ಮರದ ಕೆಳಗೆ ಪಾಠ ಮಾಡ್ತಿದ್ದರಿಂದ ಸ್ಕೂಲ್ ಮಕ್ಕಳಿಗೆ ರಸ್ತೆಯಲ್ಲಿ ನನಗೆ ತಡೆ ಒಡ್ಡಿ ಸ್ಟ್ರೈಕ್ ಮಾಡ್ತಾ ಕೂತಿದ್ರು. ಈಗ ಬಂದು ಸ್ಕೂಲ್ ನೋಡಿದಾಗ ಪರಿಸ್ಥಿತಿನೇ, ಇಲ್ಲಿ ಜನ ಊರಿನವ್ರು ಹೇಳೋದು ಯಾರೋ ಒಬ್ಬರು ನನ್ನ ಜೈನು ಅಂತೇಳಿ 56 ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದು 1956. ಇದನ್ನು ಇನ್ನೂ ಸಾಲ್ವ್ ಮಾಡೋದು 2 ವರ್ಷದಿಂದ ಈ ಮಕ್ಕಳು ಬೀದಿಲಿ ಕೂತ್ಕೊಂಡು ಓದ್ತಕ್ಕಂಥ ಪರಿಸ್ಥಿತಿ ಇಲ್ಲಿಯ ಜನಪ್ರತಿನಿಧಿಗಳು ಇಟ್ಟಿರ್ತಕ್ಕಂಥದ್ದು ನೋಡಿದ್ರೆ, ವಿಧಾನಸಭೆಯಲ್ಲಿ ಅವ್ರು ಮಾತಾಡ್ತಕ್ಕಂಥದ್ದು ನೋಡಿದಾಗ ನಮಗೆ ಆಶ್ಚರ್ಯ ಆಗ್ತದೆ. ಇಲ್ಲಿ ಈ ಪರಿಸ್ಥಿತಿ ನೋಡಿದ್ರೆ 2 ವರ್ಷದಿಂದ ಇದನ್ನು ಸಾಲ್ವ್ ಮಾಡಬೇಕಾ? ಆ ಮಕ್ಕಳು ಬೀದಿನಲ್ಲಿ ಮಳೆ ಚಳಿ ಬಿಸಿಲಲ್ಲಿ ಅರಳಿ ಮಳದ ಕೆಲವು ಪಾಠ ಓದಬೇಕಾ? ಒಂಚೂರು ಕನಿಕರ ಇಲ್ವೋ? ಭಾಳ ಡ್ರಾಮಾ ಆಡ್ಕೊಂಡು ಮಾತಾಡ್ತಕ್ಕಂಥವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇಂಥದನ್ನೆಲ್ಲ 5 ನಿಮಿಷದಲ್ಲಿ ಸಾಲ್ವ್ ಮಾಡತಕ್ಕಂಥದ್ದು. ಇಲ್ಲಿ ಈ ಸ್ಕೂಲ್ ಈಗ ಡಿ ಸಿಯವ್ರಿಗೂ ಮಾತಾಡಿದ್ದೀನಿ, ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ, ಎ ಸಿಯವ್ರಿಗೂ ಹೇಳಿದ್ದೇನೆ. ಜಾಗದ ಡಿಸ್ಪ್ಯೂಟ್ ಏನು ಇಟ್ಕೊಂಡಿದ್ದಾರೆ, ಯಾರು ತಕರಾರು ತೆಗೆದಿದ್ದಾರೆ, 1956 ನಿಂತ ಒತ್ತು ಅಂತ ರೀತಿಯಲ್ಲಿ ಕಟ್ಟಿದಂಥ ಕಟ್ಟಡ, ಒಳಗಡೆ ದೇವಸ್ಥಾನವೂ ಇಟ್ಟಿದ್ದಾರೆ. ಇಂಥ ಕಟ್ಟಡನ ಇವತ್ತು ಯಾರಿಗೂ ಉಪಯೋಗ ಬರದೇ ಇರೋ ರೀತಿಯಲ್ಲಿ ಇಲ್ಲಿ ರಾಜಕೀಯಕ್ಕೋಸ್ಕರ ಮಾಡ್ಕೊಂಡಿದ್ದಾರೋ ಏನು ಮಾಡಿದ್ದಾರೋ ಗೊತ್ತಿಲ್ಲ. ಇದನ್ನು ಸರಿಪಡಿಸಬೇಕು ಅನ್ನೋದನ್ನ ಮಂತ್ರಿಗಳಿಗೂ ಮನವಿ ಮಾಡಿದ್ದೀನಿ, ಅಧಿಕಾರಿಗಳು ಗಮನಹರಿಸ್ತೀವಿ ಅಂತ ಹೇಳಿದರೆ ಡಿ ಪಿ ಐಗೂ ಮಾತಾಡಿದ್ದೀನಿ. ಸಚಿವರು ಇಲ್ಲ ತಕ್ಷಣ ನಾನು ನನಗೆ ಇದರ ಮಾಹಿತಿ ಕಳಿಸಿ ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ.